ಇದು ಎಸ್ಎಸ್ ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಮ್ಮ ರಾಘವೇಂದ್ರಿಯ ಮೋಗ್ಲೆ. ಕಲಬುರಗಿ ಹೈಕೋರ್ಟ್ ಪೀಠದ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಆಗಿ ಅರ್ಚನಾ ತಿವಾರಿ ಅವರನ್ನು ನೇಮಕ ಮಾಡಿ ಆದೇಶ ಹೊರಡಿಸಲಾಗಿದ್ದು, ಇಂದು ಅವರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಕಲಬುರಗಿ ಹೈಕೋರ್ಟ್ ಪೀಠದ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಆಗಿ ಅರ್ಚನಾ ತಿವಾರಿ ಅವರನ್ನು ನೇಮಕ ಮಾಡಿ ಆದೇಶ ಹೊರಡಿಸಲಾಗಿದ್ದು, ಇಂದು ಅವರು ಅಧಿಕಾರವನ್ನು ವಹಿಸಿಕೊಂಡರು. Today I, Archana Tiwari, advocate, is assuming the charge of additional advocate general, High Court of Karnataka, Kalburgi bench. I am very happy to inform that a woman from this Karnataka, Kalyan Karnataka region, has been appointed as additional advocate general for the Kalburgi bench. I thank the government for giving me this opportunity to serve this institution. Thank you. ಕಲ್ಯಾಣ ಕರ್ನಾಟಕ ಭಾಗದ ಮಹಿಳಾ ಹೈಕೋರ್ಟ್ ಪೀಠದ ಹೆಚ್ಚುವರಿ ಅಡ್ವೊಕೇಟ್ ಆಗಿರುವುದು ಈ ಭಾಗದ ಸಮಸ್ತರಿಗೂ ಹೆಮ್ಮೆಯ ವಿಷಯವಾಗಿದೆ. ಅರ್ಚನಾ ಪ್ರದೀಪ್ ತಿವಾರಿ ಅವರು ಈ ಹಿಂದೆ ಬೆಂಗಳೂರಿನ ಹೈಕೋರ್ಟ್ನಲ್ಲಿ ನ್ಯಾಯಮೂರ್ತಿಗಳಾದ ಶಿವರಾಜ್ ವಿ ಪಾಟೀಲ್ ಅವರ ಸಮರ್ಥ ಮಾರ್ಗದರ್ಶನದಲ್ಲಿ ಅಭ್ಯಾಸವನ್ನು ಮಾಡಿದರು. ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ 2014 2021 ಅಡ್ವೊಕೇಟ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. 2009 ಕಲಬುರಗಿ ಪೀಠದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಪ್ರಥಮ ಮಹಿಳೆ ASGI ಆಗಿ ನೇಮಕಗೊಳ್ಳುತ್ತಾರೆ. ಈ ಹಿಂದೆ ಕೇಂದ್ರ ಸರ್ಕಾರದ 2008-9 ಕರ್ನಾಟಕದ ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ಸ್ಥಾಯಿ ವಕೀಲರಾಗಿ ನೇಮಕಗೊಳ್ಳುತ್ತಾರೆ. ಈ ಮುಂಚೆ ಕಲಬುರಗಿ ಜಿಲ್ಲಾ ನ್ಯಾಯಾಲಯದಲ್ಲಿ 2002-2008 ಸರ್ಕಾರಿ ಅರ್ಜಿದಾರರಾಗಿ ಕಾರ್ಯನಿರ್ವಹಿಸಿ ಹೈದರಾಬಾದ್ ಕರ್ನಾಟಕ ಪ್ರದೇಶದ DGP ಆಗಿ ನೇಮಕಗೊಂಡ ಮೊದಲ ಮಹಿಳೆಯಾಗುತ್ತಾರೆ. ಅರ್ಚನಾ ತಿವಾರಿ ಅವರು ಈ ಹಿಂದೆ ಗ್ರಾಹಕರ ಪರಿಹಾರ ವೇದಿಕೆಯ ಸದಸ್ಯರಾಗಿ ಪ್ರಭಾರಿ ಅಧ್ಯಕ್ಷರಾಗಿ ಕೂಡ 1992-97 ಕಾರ್ಯವನ್ನು ನಿರ್ವಹಿಸುತ್ತಾರೆ. ಗುಲ್ಬರ್ಗಾದ ಸೆನೆಟ್ನ ಸದಸ್ಯರಾಗಿಯೂ ಕೂಡ ಕಾರ್ಯವಹಿಸಿದ್ದಾರೆ. 2003-2006 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಅಲ್ಲದೆ ಕರ್ನಾಟಕ ರಾಜ್ಯ ಕಾರ್ಮಿಕ ಸದಸ್ಯರಾಗಿ 2 ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. 1993-95 ಸೊಲ್ಲಾಪುರ ವಿಭಾಗದ ವಿಭಾಗೀಯ ರೈಲ್ವೆ ಬಳಕೆದಾರರ ಸಲಹಾ ಸಮಿತಿಯ ಸದಸ್ಯರಾಗಿಯೂ ಕೂಡ ಕಾರ್ಯನಿರ್ವಹಿಸಿರುವ ಅನುಭವ ಇವರದ್ದು. ಅಲ್ಲದೆ ಸೋಲಾಪುರ ವಿಭಾಗದಿಂದ ಕೇಂದ್ರ ಅಬಕಾರಿ ಕಸ್ಟಮ್ಸ್ ಮತ್ತು ಸೇವೆ ಇಲಾಖೆಯ ತೆರಿಗೆ ವಿಭಾಗದಲ್ಲಿ, ಡೆಂಟಲ್ ಕೌನ್ಸಿಲ್ ಆಫ್ ಇಂಡಿಯಾದಲ್ಲಿ ಭಾರತ ಸರ್ಕಾರ ಕೈಗೊಳ್ಳುವ ಫ್ಯಾಕ್ಟ್ನಲ್ಲಿ ಕರ್ನಾಟಕ ನೀರಾವರಿ ನಿಗಮ ನಿಯಮಿತದಲ್ಲಿ, ಕಾವೇರಿ ನೀರಾವರಿ ನಿಗಮ ನಿಯಮಿತ, ನ್ಯಾಷನಲ್ ಇನ್ಸೂರೆನ್ಸ್ ಕಂಪನಿ ಲಿಮಿಟೆಡ್ನಲ್ಲಿ, ಯುನೈಟೆಡ್ ಇಂಡಿಯಾ ಇನ್ಸೂರೆನ್ಸ್ ಕಂಪನಿ ಲಿಮಿಟೆಡ್ನಲ್ಲಿ, ಕ್ಯಾಥೋಲಿಕ್ ಸಿರಿಯನ್ ಬ್ಯಾಂಕ್ ಲಿಮಿಟೆಡ್ನಲ್ಲಿ ಸರ್ಕಾರದ ಪರವಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ.
ಕರ್ನಾಟಕ ಸರ್ಕಾರದ ಮೋಟಾರು ವಾಹನ ಪ್ರಕರಣಗಳಲ್ಲಿ ವಿಮಾ ಕಂಪನಿಗಳ ಪರವಾಗಿ ಭಾರತದ ಹಲವಾರು ನಾಗರಿಕ ಸೇವೆ ಕಾರ್ಮಿಕ ಸಾಂವಿಧಾನಿಕ ಸೇವಾ ತೆರಿಗೆ ಕೇಂದ್ರೀಯ ಅಬಕಾರಿ ಭೂಸ್ವಾಧೀನ ವಿಷಯಗಳಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಕಲಬುರಗಿ ಜಿಲ್ಲೆಯಲ್ಲಿ ಬಿಎಸ್ಎನ್ಎಲ್ ದೂರದರ್ಶನ ರಕ್ಷಣಾ ಪಡೆಗಳು ಮತ್ತು ಬಿಎಸ್ಎಫ್ ಕಾರ್ಮಿಕ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳಲ್ಲೂ ಕೂಡ ಕಾರ್ಯವನ್ನು ನಿರ್ವಹಿಸಿರುವ ದೊಡ್ಡ ಅನುಭವ ಇವರದ್ದಾಗಿದೆ ಇವರ ಈ ಎಲ್ಲ ಕಾರ್ಯ ವೈಖರಿಯನ್ನು ಮತ್ತು ಅನುಭವವನ್ನು ಪರಿಗಣಿಸಿ ಕಲಬುರಗಿಯ ಹೈಕೋರ್ಟ್ ಪೀಠದ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಆಗಿ ಅರ್ಚನಾ ತಿವಾರಿ ಅವರನ್ನು ನೇಮಕ ಮಾಡಿರುವುದು ಕಲ್ಯಾಣ ಕರ್ನಾಟಕ ಭಾಗದ ಸಮಸ್ತರಿಗೂ ಸಂತೋಷವನ್ನು ನೀಡಿದೆ ಕಲಬುರಗಿ ಬರಗಾಲ ಪೀಡಿತ ಜಿಲ್ಲೆ ಎಂದು ಘೋಷಿಸುವಂತೆ ಆಗ್ರಹಿಸಿ ಕರ್ನಾಟಕ ಪ್ರಾಂತ ರೈತ ಸಂಘ ಹಾಗೂ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಈಗಾಗಲೇ ಮಳೆ ಕೈ ಕೊಟ್ಟಿರೋದ್ರಿಂದ ಗುಲ್ಬರ್ಗಾ ಜಿಲ್ಲಾ ಬರಗಾಲ ಘೋಷಣೆ ಮಾಡಬೇಕು ಬರಗಾಲ ಬರಪ್ಪ ಕಾಮಗಾರಿಯನ್ನು ಪ್ರಾರಂಭ ಮಾಡಬೇಕು ಕೂಲಿಕಾರರಿಗೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ 200 ಮಾನವ ದಿನಗಳನ್ನು ಸೃಜನೆ ಮಾಡಬೇಕು ಕೂಲಿಕಾರರಿಗೆ ಕನಿಷ್ಠ ಕೂಲಿ 600 ರೂಪಾಯಿನ ಕೂಲಿ ಹೆಚ್ಚಳ ಮಾಡಬೇಕು ಕೆಲಸ ಮಾಡಿರ್ತಕ್ಕಂಥ ಕೂಲಿಕಾರರಿಗೆ ಬಾಕಿ ಪೆಂಡಿಂಗ್ ಇಟ್ಟುಕೊಂಡಿದೆ ಸರ್ಕಾರ ಬಿಟ್ಟು ದುಡಿಸ್ಕೊಳ್ತಾ ಇದೆ ಕೂಡಲೇ ತಕ್ಷಣ ಬಾಕಿ ವೇತನ ಹಣ ಬಿಡುಗಡೆ ಮಾಡಬೇಕು ಇವತ್ತು ಕೆಲಸ ಮಾಡಿರ್ತಕ್ಕಂಥ ಕೂಲಿಕಾರ ಎನ್ಎಂಆರ್ಗಳನ್ನು ಶುಂಧಿ ಆಗಿರ್ತಕ್ಕಂಥ ಎನ್ಎಂಆರ್ಗಳನ್ನು ಪುನರ್ ಜನರೇಟ್ ಮಾಡಿ ಹಣ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಇವತ್ತು ಕೂಲಿಕಾರರಿಗೆ ಕೆಲಸ ಕೇಳಿ ಅರ್ಜಿ ಸಲ್ಲಿಸಿರುವಂಥವ್ರು ಇವತ್ತು ಫಾರಂ ನಂಬರ್ ನಮ್ಮನ್ನು 6A ಅರ್ಜಿ ಸಲ್ಲಿಸಿರುವಂಥ ಸಮಯದಲ್ಲಿ ಕೆಲಸ ಕೊಡಲಾರದಂಥ ರೀತಿಯಲ್ಲಿ ನಿಯಮಾನುಸಾರವಾಗಿ ಒಂಬರ್ಸ್ಮಾನ್ ಆದೇಶವನ್ನು ಮಾಡಿದರೆ ಅವರಿಗೆಲ್ಲರಿಗೂ ಕೂಡ ಇವತ್ತು ನಿರುದ್ಯೋಗ ಭತ್ಯೆ ಹಣವನ್ನು ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಕೇಳಿಕೊಂಡಿವೆ ಪಂಚಾಯಿತಿ ಮಟ್ಟದಲ್ಲಿ ಇವತ್ತು ಅಭಿವೃದ್ಧಿ ಅಧಿಕಾರಿಗಳನ್ನ ಕೊರತೆ ಇದೆ ಹಾಗಾಗಿ ಅಭಿವೃದ್ಧಿ ಅಧಿಕಾರಿಗಳ ನೇಮಕಾತಿ ಮಾಡಬೇಕು ರಾಜ್ಯ ಸರ್ಕಾರನ ಪರಿಗಣಿಸಬೇಕು ಡಿಒಗಳನ್ನು ನೇಮಕಾತಿ ಮಾಡ್ಕೋಬೇಕು ಇವತ್ತು ಕೂಲಿಕಾರಿಗೆ ಅರೆಸ್ಟ್ಮೆಂಟ್ ಆಗಲಾರದಂಥ ರೀತಿಯಲ್ಲಿ ನೋಡ್ಕೊಳ್ಬೇಕು ದನಕರುಗಳಿಗೆ ಕಣ್ಣೆ ಕಳಕಿ ಮೆವು ನೀರು ಇವತ್ತು ಗೋಶಾಲೆಗಳನ್ನು ತೆರಿಬೇಕು ಕುಡಿಯೋ ನೀರಿನ ಮಳೆ ಚಳೆದಿರೋದು ಅಂತರ್ಜಲ ಮಟ್ಟ ಕುಸಿದಿದೆ ಕುಡಿಯೋ ನೀರಿನ ಆಕಾರ ಆಗ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ ತಕ್ಷಣ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಕರ್ನಾಟಕ ಪ್ರಾಂತ ರೈತ ಸಂಘ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘ ಎರಡೂ ಸಂಘಟನೆಗಳ ಜಂಟಿಯಾಗಿ ಗುಲ್ಬರ್ಗಾ ಜಿಲ್ಲೆ ಇಲ್ಲಿಂದು ಮೆರವಣಿಗೆ ಮೂಲಕ ಹೋಗಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳೇ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದೆ ಈಗಾಗಲೇ ಮಳೆ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಅವರು ಜೂನ್ ಎಂಡಿನವರೆಗೂ ಜೂನ್ 30ನೇ ತಾರೀಕು ತನಕ ಮಳೆ ಆಗಿತ್ತು ಅಂದರೆ ಇವತ್ತು ಉದ್ದು ಹೆಸರು ಎಳ್ಳು ಸೋಯಾ ರೊಕ್ಕದ ಮಾಲನ್ನು ಕೈಗೆ ಸೇರ್ತಿತ್ತು ಯಾವುದೇ ಕಾರಣಕ್ಕೂ ರೊಕ್ಕದ ಮಾಲಕ್ಕೆ ಇವತ್ತು ಅಗ್ರಿಕಲ್ಚರ್ ವರದಿ ಇದೆ ನಿನ್ನೆ ವರದಿ ಸಬ್ಮಿಟ್ ಮಾಡಿದರೆ ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೂ ಇವತ್ತು ಉದ್ದು ಹೆಸರು ಎಳ್ಳು ಸೋಯಾ ಬೆಳೆ ಆಗೋದಿಲ್ಲ ಕೈ ಕೊಟ್ಟಿದೆ ರೈತರು ಕಂಗಾಲಾಗಿದರೆ ತಕ್ಷಣ ಬರಗಾಲ ಘೋಷಣೆ ಮಾಡಬೇಕು ಅಗ್ರಿಕಲ್ಚರ್ ರಿಪೋರ್ಟ್ ಪ್ರಕಾರ ಅಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತಾ ಬಡ ಮಕ್ಕಳಿಗೆ ನೃತ್ಯ ಕಲಿಸಲು ಸ್ಥಳಾವಕಾಶವನ್ನು ಕಲ್ಪಿಸುವಂತೆ ಆಗ್ರಹಿಸಿ ಗುಲ್ಬರ್ಗಾ ಡಾನ್ಸ್ ಸಂಘದ ಅಧ್ಯಕ್ಷ ಯಂಗಪ್ಪ ಅಕ್ಷಯ್ ಅವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ಏನು ಇವತ್ತಿನ ದಿವಸ ಗುಲ್ಬರ್ಗಾ ಡ್ಯಾನ್ಸ್ ಅಕಾಡೆಮಿ ಇವರ ವತಿಯಿಂದ ಏನು ಇವತ್ತು 3ನೇ ದಿವಸ ಏನು ಸತ್ಯಾಗ್ರಹ ಕೂತಿದ್ದಾರೆ ಇವತ್ತಿನ ದಿವಸ ಈ ಸತ್ಯಾಗ್ರಹಕ್ಕೆ ನಮ್ಮ ಹಿಂದೂ ಜಾಗೃತಿ ಸೇನೆ ಜಿಲ್ಲಾ ಘಟಕ ವತಿಯಿಂದ ನಾವು ಕೂಡ ಬೆಂಬಲ ಕೊಡ್ತಾ ಇದ್ದೀವಿ ಏನು ಉದ್ದೇಶಪ್ಪ ಅಂದರೆ ಸುಮಾರು ವರ್ಷಗಳಿಂದ ಅಕ್ಷಯ್ ಡ್ಯಾನ್ಸರ್ ಅವರು ಬಡ ಮಕ್ಕಳಿಗೆ
ಏನು ಒಂದು ರೂಪಾಯಿ ದುಡ್ಡು ತಗೊಳ್ಳಾರದೆ ಫ್ರೀಯಾಗಿ ಒಂದು ನೃತ್ಯ ಕಲಿಸುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು ವರ್ಷಗಳಿಂದ ಏನು ಪಬ್ಲಿಕ್ ಗಾರ್ಡನ್ನಲ್ಲಿರುವ ಬಾಲಮಂದಿರದಲ್ಲಿ ಅವರಿಗೆ ಜಾಗ ಕೊಟ್ಟಿದ್ದರು. ಆದರೆ ಈಗಿನ ಬಂದಂಥ ಏನು ಡಿ ಸಿ ಇದ್ದಾರೆ ಆ ಜಾಗವನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಅವರಿಗೆ. ಅದಕ್ಕಾಗಿ ಏನಿಲ್ಲ, ನಾವು ಇವತ್ತಿನ ದಿವಸ ನಾವು ಹಿಂದೂ ಜಾಗ ಸಿನಿಮಾ ವತಿಯಿಂದ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಮಾಡ್ತಾ ಇದ್ವಿ. ಏನಪ್ಪ ಅಂದ್ರೆ ಈಗ ಇಂಥ ಕಲೆಯನ್ನು ಇವತ್ತು ಈ ಒಂದು ಕಲಬುರಗಿಯಲ್ಲಿ ಕಲೆಯನ್ನು ಉಳಿಸುವಂಥ ಒಂದು ಜವಾಬ್ದಾರಿ ಎಲ್ಲರ ಮೇಲಿದೆ. ಅದಕ್ಕಾಗಿ ಇವತ್ತಿನ ದಿವಸ ಏನು ಉಚಿತವಾಗಿ ನೃತ್ಯ ಕಲಿಸುವಂಥ ಅಕ್ಷಯ್ ಡ್ಯಾನ್ಸರ್ ಅವರಿಗೆ ಸರ್ಕಾರದಿಂದ ಒಂದು ಅವರಿಗಾದಂಥ ಒಂದು ಜಾಗದ ವ್ಯವಸ್ಥೆ ಮಾಡಬೇಕು. ಅಲ್ಲಿ ನೂರಾರು ಬಡ ಮಕ್ಕಳಿಗೆ ಡ್ಯಾನ್ಸನ್ನು ಕಲಿಸುವ ಒಂದು ಏನು ಅವರು ಕಲಿಸ್ತಾ ಇದ್ದಾರೆ. ಅದಕ್ಕೆ ಜಿಲ್ಲಾಧಿಕಾರಿಗಳಿಗೂ ಕೂಡ ಅದಕ್ಕೆ ಬೆಂಬಲವಾಗಿ ಅವರಿಗೆ ಒಂದು ಸೂಕ್ತವಾದ ಜಾಗದ ವ್ಯವಸ್ಥೆ ಮಾಡಿಕೊಡ್ಬೇಕಂತ ಇವತ್ತಿನ ದಿವಸ ನಾವು ಹಿಂದೂ ಜಾಗೃತಿ ಸೇನೆ ವತಿಯಿಂದ ಮನವಿ ಮಾಡ್ತಾ ಇದ್ವಿ. ಒಂದು ವೇಳೆ ಏನಾದರೂ ಇದನ್ನು ಮೀನಾಮೇಶವಾಗಿ ಏನಾದರೂ ಪರಿಗಣಿಸಿದ ಹೋದಲ್ಲಿ ಮುಂದಿನ ದಿನ ನಾವು ಹಿಂದೂ ಜಾಗೃತಿ ಸೇನೆ ರೋಡಿಗಳದ್ದು ಹೋರಾಟ ಮಾಡಬೇಕಂತೇಳಿ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಮಸ್ತೆ, ನಾನು ಗುಲ್ಬರ್ಗ ಡ್ಯಾನ್ಸ್ ಸಂಘದ ಅಧ್ಯಕ್ಷರಾಗಿರುವ ಅಕ್ಷಯ್ ಅಂಕಪ್ಪ ಅವ್ರ ಹೆಂಡತಿ ಶ್ರೀಮತಿ ಜ್ಯೋತಿ ಅಕ್ಷಯ್ ಮಾತಾಡ್ತಾ ಇದ್ದೀನಿ. ಏನಪ್ಪ ವಿಷಯ ಅಂತಂದ್ರೆ, ನಾವು 3 ದಿನ ಆಯ್ತು ಇಲ್ಲಿ ಧರಣಿ ಸತ್ಯಾಗ್ರಹ ಕುಂತು, ಯಾರೊಬ್ರು ಬಂದು ನಮಗೆ ಕೇಳ್ತಾ ಇಲ್ಲ. ಯಾಕೆ ಕುಂತೀವಿ ಅಂದ್ರೆ, ನಾವು ಬಡು ಕಲಾವಿದರಿಗೆ ಕಲೆನ ಬೆಳೆಸೋದದ, ಬಡು ಮಕ್ಕಳಿಗೆ ಕಲೆ ಕಲಿಸೋದ, ಇದು ಒಂದೇ ತಪ್ಪಾಗಿದ ಅಂತ ಅನ್ಸಕತ್ತೆ ನಮಗೆ. ಬೇರೆ ಯಾರ್ಯಾರಿಗೂ ಬಿಸ್ನೆಸ್ ಅಲ್ವಾಗ ಎದಕ್ಕೆದ್ಕೋ ಕೊಡ್ತೀರಿ ನೀವೆಲ್ಲ, ನಾವೇನು ಯಾರು ಜಾಸ್ತಿ ಕೇಳತ್ತಿಲ್ಲ, ಸುಮ್ಮನೆ ಇರತನ ನಾವು ಜಾಗನ ಹೊತ್ಕೊಂಡು ಹೋಗಲ್ಲ. ಫಸ್ಟ್ ಹಿಂಗೆ ಇರತನ 10 ವರ್ಷ 15 ವರ್ಷ ಬಡು ಮಕ್ಕಳಿಗೆ ಕಲೆನ ಬೆಳೆಸೋ ಸಲುವಾಗಿ ಅಂತೇಳಿ ಅದನ್ನು ಫ್ರೀಯಾಗಿ ಮತ್ತು 1 ರೂಪಾಯಿ ತೊಗೊಳಾರ್ದಂಗೆ ಫ್ರೀಯಾಗಿ ಕ್ಲಾಸ್ ಕಲ್ಸ್ಕೊಂಡು ಹೋಗಬೇಕು. ಬಡು ಮಕ್ಕಳಿಗೆ ಬೆಳೆಸಬೇಕು ಅನ್ನೋದು ನಮ್ಮ ಖಾಯಶ್ ಅದ, ಇಬ್ಬರದು ಗಂಡ ಹೆಂಡ್ತಿದ್ದು. ಸೊ ಇದಕ್ಕೆ ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಅಧಿಕಾರಿಗಳು ಇಲ್ಲಿ ಅಲ್ಲಿಂದ ಹೋಗ್ತಾ ಬರ್ತಾ ಇದ್ದಾರೆ, ಎಲ್ಲರೂ ನೋಡ್ಲತ್ತಾರ, ಬಟ್ ಯಾರೊಬ್ಬರು ಬಂದು ನಮ್ಗೆ ಇವತ್ತು 3 ದಿನ ಆಯ್ತು ಕೇಳಿಲ್ಲ ಏನಾಗಿದೆ ಅಂತ. ಇದು ಭಾಳ ನೋವಾಗ್ಲತ್ತದ ಆ್ಯಕ್ಚುಲಿ, ಯಾರಿಗೆ ನೋವತ್ತೆ ಫ್ಯಾಮಿಲಿ ಇದ್ದವ್ರಿಗೆ ಭಾಳ ಇದು ಆ್ಯಕ್ಚುಲಿ ನಂಗೆ ಭಾಳ ತ್ರಾಸಲತ್ತೆ. ಇದು ವಿಷಯ ಹೇಳಕ್ಕೆ ನೆನ್ನೆ ಸುಟ್ಟ, ನೆನ್ನೆ ಮಳೆಗ ಅಲ್ಲಿ ಕುಂತಾರೆ ಅಲ್ಲೆಲ್ಲೋ ಚೇಳ ಅಲ್ಲೆಲ್ಲೋ ಮತ್ತೇನೋ ಅದೆಲ್ಲ ತ್ರಾಸ ಬೊಕ್ಕಳು ಆಗ್ಲತ್ತದ. ದಯವಿಟ್ಟು ಬಂದು ಯಾರು ಅಧಿಕಾರಿಗಳು ಕೇಳ್ರಿ, ನಿಮ್ಮ ಕೈಲಿ ಆಗ್ತದ ಕೊಡ್ತೀವಿ ಅನ್ರಿ, ಇಲ್ಲ ಏನೋ ಒಂದು ಹೇಳ್ರಿ, ಬಂದು ರೆಸ್ಪಾನ್ಸ್ ಮಾಡಿರಿ. ಅಷ್ಟರ ಮಾನವೀಯತೆ ದೃಷ್ಟಿಯಿಂದ ಅಷ್ಟರ ಮಾಡ್ಬೋದಲ್ಲ, ಅದಕ್ಕೆ ದಯವಿಟ್ಟು ಕಳಕಳಿನಿಂದ ನಾ ಬೇಡ್ಕೊಳತ್ತೀನಿ. ಬಂದು ನಮ್ದು ಏನದ ಅಂತೇಳಿ ನೀವು ಕೇಳ್ರಿ ನಮ್ಮ ಕಷ್ಟ ಏನದ ಕಲಾವಿದ್ರದ್ದು ಅಂತೇಳಿ ಭಾಳ ಕಳಕಳಿನಿಂದ ಕೇಳ್ಕೊಳತ್ತೀನಿ. ಧನ್ಯವಾದ. ನೀರಿನ ಬಾಟಲಿ ಮೇಲೆ ರಾಷ್ಟ್ರಧ್ವಜದ ಬಣ್ಣ ಬಳಸಿದ್ದು ಅದನ್ನು ಕೂಡಲೇ ತೆಗೆದುಹಾಕಿ ಸಂಬಂಧಪಟ್ಟವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ಆಗ್ರಹಿಸಿದೆ. ಕೂಡಲೇ ಈ ವಾಟರ್ ಮೇಲೆ ಇರುವಂತ ನಮ್ಮ ದೇಶದ ಚಿನ್ನ ತೆಗಿಲೇಬೇಕು ತೆಗಿಲೇಬೇಕು. ಇಲ್ಲಿವರೆಗೆ ಹೋರಾಟ, ಎತ್ತಕ್ಕಾಗಿ ಹೋರಾಟ, ಧ್ವಜವನ್ನು ನೀರಿನ ಬಾಟಲಿನ ಮೇಲೆ ಹಾಕಿ ಅವಮಾನ ಮಾಡಿರುವಂತ ಈ ಕಂಪನಿಗೆ ಧಿಕ್ಕಾರ ಧಿಕ್ಕಾರ. ಇವತ್ತು ಜೈ ಕನ್ನಡಿಗರ ರಕ್ಷಣೆ ವೇದಿಕೆ ವತಿಯಿಂದ ಇವತ್ತು ನಾವು ಕಲಬುರಗಿ ನಗರದ ಜಿಲ್ಲಾಧಿಕಾರಿಯ ಕಚೇರಿ ಎದುರುಗಡೆ ಇವತ್ತು ನಾವು ಒಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಪ್ರತಿಭಟನೆ ಮಾಡುವ ಉದ್ದೇಶ ಏನಪ್ಪ ಅಂತಂದ್ರೆ, ಕೆಲವೇ ದಿನದ ಒಂದು ಸ್ವಲ್ಪ ದಿನದ ಮುಂಚೆಕ್ಕೆ ಒಂದು ವಾಟರ್ ಬಂದಿರ್ತದೆ. ಆ ವಾಟರ್ ಮೇಲೆ ನಮ್ಮ ದೇಶದ ಏನು ಧ್ವಜ ಇದೆಯೇ ಆ ಧ್ವಜವನ್ನು ಡಿಸೈನ್ ಅನ್ನು ಮಾಡಿ ಇವತ್ತು ನಮ್ಮ ಭಾರತ ದೇಶದ ಏನು ಒಂದು ಧ್ವಜಕ್ಕೆ ಅವಮಾನ ಮಾಡಿರುವಂತ ಇವತ್ತು ಆ ಕಂಪನಿಯ ಏನು ನೀರಿನ ಬಾಟಲಿ ಮೇಲೆ ನಮ್ಮ ದೇಶದ ಬಾವುಟದ ಒಂದು ಚಿನ್ನನ್ನು ಚಿತ್ರವನ್ನು ಹಾಕಿ ಮತ್ತು ಅದರ ಹೆಸರು ಭಾರತ ಕಣಕಣ ನೀರಿನ ಬಾಟಲಿ ಅನ್ನೋಂಥ ಒಂದು ಹೆಸರನ್ನು ಇಟ್ಟು ಒಂದು ಭಾರತದ ಒಂದು ನಮ್ಮ ದೇಶದ ಏನು ಒಂದು ಧ್ವಜಕ್ಕೆ ಅವಮಾನ ಮಾಡೋಂಥ ಇವತ್ತು ಬಿಸಿಲರಿ ವಾಟರನ್ನು ಮಾಡಿದೆ. ಅದು ಕೂಡಲೇ ಇವತ್ತು ಅದು ಎಲ್ಲೂ ಕಂಪನಿಯಲ್ಲಿ ಇವತ್ತು ಕಲಬುರಗಿ ನಗರದಲ್ಲಿ ಹೆಚ್ಚಿನ ರೀತಿಯಿಂದ ಬಾಟ್ಲಿಗಳನ್ನು ಬಂದಿದೆ. ಆ ಬಾಟ್ಲಿಯನ್ನು ಜನರನ್ನು ಕುಡಿದು ಅದು ನಾಲಿಯಲ್ಲಿ ರಸ್ತೆ ಮೇಲೆ ಅಲ್ಲಿ ಇಲ್ಲಿ ಅನ್ನು ಬಿಕ್ಕಿಸ್ತಾ ಇದ್ದು ಒಕ್ಕಾಡ್ತಾ ಇದ್ದಾರೆ. ಅದಕ್ಕೆ ಜನವನ್ನು ತುಳುಕೋತಾ ಮಾಡ್ಕೋತಾ ಬರ್ತಿದ್ದಾರೆ. ಅದು ಇವತ್ತು ಅದು ದೇಶದ 140 ಕೋಟಿ ಜನರಿಗೆ ಅವಮಾನ ಮಾಡೋಂಥ ಕೆಲಸ ಇವತ್ತು ನೀರಿನ ಏನು ವಾಟರ್ದ ಕಂಪ್ನಿಗಳ ಏನು ನಮ್ಮ ದೇಶದ ಏನು ಧ್ವಜದ ಒಂದು ಚಿನ್ನನ್ನು ಹಾಕಿ ಇವತ್ತು ಅವಮಾನ ಮಾಡ್ತಾ ಇದೆ. ಅದಕ್ಕೆ ಕೂಡಲೇ ಅದು ಚಿನ್ನನ್ನು ಒಂದು ವಾರದಲ್ಲಿ ಅದು ಚಿನ್ನನ್ನು ತೆಗೆದು ಅದಕ್ಕೆ ವಾಟರ್ದ ಮೇಲೆ ದೇಶದ್ರೋಹಿಯನ್ನು ಕೇಸನ್ನು ಹಾಕಿ ಅದು ಕೂಡಲೇ ಅದಕ್ಕೆ ಒಂದು ಕಂಪ್ನಿಗೆ ಬ್ಯಾನ್ ಮಾಡಬೇಕು. ಆ ಕಂಪ್ನಿ ಮಾಲಕರಿದ್ದಾರೆ, ಅವರಿಗೆ ದೇಶಭಕ್ತನಿಗೆ ಗೌರವ ಇಲ್ಲ. ದೇಶದ ಯಾವುದೋ ಒಂದು ಬಾವುಟವಾಗಿ ಇರ್ಬೋದು, ಒಂದು ಧ್ವಜದ ಭಕ್ತನಿಗೆ ಅವ್ರಿಗೆ ಗೌರವ ಇಲ್ಲ. ಒಂದು ಬಾಟಲ್ ಮೇಲೆ ಅವರು ಚಿನ್ನ ಹಾಕಿ ಒಂದು ದುಡ್ಡಿನ ಆಸೆಗೆ ಒಂದು ನಮ್ಮ ದೇಶದಗೆ ಒಂದು ಬಾವುಟಿಗೆ ಒಂದು ಅವಮಾನ ಮಾಡ್ತಾ ಇದ್ದಾರೆ. ಅದಕ್ಕೆ ಕೂಡಲೇ ಆ ಕಂಪ್ನಿಗೆ ರದ್ದು ಮಾಡಬೇಕು, ಅವರಿಗೆ ದೇಶದ್ರೋಹಿ ಕೇಸ್ ಮಾಡಬೇಕು. ನಾವು ಈಗ ಇದು ಒಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಕಲಬುರಗಿ ನಗರದ ಆಯುಕ್ತರಿಗೆ ಒಂದು ಮತ್ತು ಅವರಿಗೆ ಮೇಲೆ ಒಂದು ನಾವು ಕಂಪ್ನಿ ಮೇಲೆ ಕೇಸ್ ಕೊಡ್ಲಿಕ್ಕೆ
ಸಂಘಟನೆಗಳಾಗಿ ನಡೆದಿದ್ದೇವೆ. ಅದಕ್ಕೆ ದಯವಿಟ್ಟು ಜಿಲ್ಲಾಧಿಕಾರಿಗಳಿಗೆ ನಾವು ಭೇಟಿ ನೀಡ್ತಾ ಇದ್ದೇವೆ. ಕೂಡಲೇ 24 ತಾಸದಲ್ಲಿ ಅದು ಬಾಟಲ್ ಮೇಲೆ ಇರುವಂತಹ ಅದು ಚಿನ್ನನ್ನು ತೆಗಿಬೇಕು. ಅದರ ಮೇಲೆ ಅದ್ರ ಯಾರಿಗೆ ತಪ್ಪು ಕೆಲಸ ಮಾಡಿದರೆ ಅವರಿಗೆ ಶಿಕ್ಷೆ ಆಗಲೇಬೇಕು ಅನ್ನೋದಂಥದ್ದು ನಮ್ಮದು ಒಂದು ಸಂಘಟನೆ ಬೇಡಿಕೆ ಇದೆ. ಇದಕ್ಕೆ ಕಂಪನಿ ಬಂದ್ ಮಾಡಲಿಕ್ಕೆ, ಇದಕ್ಕೆ ನಮ್ಮ ಬಾವುಟದ ಇರುವಂತಹ ಚಿನ್ನ ತೆಗಿಲಿಕ್ಕಂದ್ರೆ ಮುಂದೆ ನಾವು ಕರ್ನಾಟಕದಲ್ಲಿ ಮತ್ತು ಭಾರತ ದೇಶದಲ್ಲಿ ಉಗ್ರು ಹೋರಾಟ ಮಾಡಬೇಕಾಗ್ತದೆ ಅಂತಂದು ನಾನು ಟಿ ವಿ ಮೂಲಕ ನೀರಿನ ಕಂಪನಿಗಳಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಇವಿಷ್ಟು ನಮ್ಮ ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.